ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಪಾರ್ಟಿ, ಫಂಕ್ಷನ್, ಮದುವೆ ಅಥವಾ ಫೆಸ್ಟಿವಲ್ ಅಂದರೆ ಹಬ್ಬ, ಏನೇ ಆಗಿರಲಿ, ಯಾವುದೇ ಫಂಕ್ಷನ್ ಇರಲಿ, ನೀವು ಆ ಫಂಕ್ಷನ್ಗೂ ಮುಂಚೆ ಇವತ್ತಿನ ನಾನು ತೋರಿಸೋ ಫೇಷಿಯಲ್ನ ನೀವು ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇರುತ್ತೆ, ಸಾಫ್ಟ್ ಆಗುತ್ತೆ, ಆಮೇಲೆ ನಿಮ್ಮ ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ. ಇವತ್ತಿನ ಫೇಷಿಯಲ್ನ ಮೇನ್ ಇಂಗ್ರೀಡಿಯೆಂಟ್ ನಮಗೆ ಮನೆಯಲ್ಲೇ ನಮ್ಮ ಕಿಚನಲ್ಲಿ ಸಿಗುವಂತಹ ಮೊಸರು. ಮೊಸರನ್ನ ಯೂಸ್ ಮಾಡಿ ನಾವು ಫೇಷಿಯಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ, ಆಮೇಲೆ ಯಾವ ರೀತಿ ಗ್ಲೋಯಿಂಗ್ ಆಗುತ್ತೆ ನಮ್ಮ ಸ್ಕಿನ್ ಅಂತಲೂ ತೋರಿಸ್ತೀನಿ. ಈಗ ಈ ಮೊಸರಿಂದ ಮಾಡುವಂಥ ಸ್ಕಿನ್ ಬ್ರೈಟ್ನಿಂಗ್ ಆಗುವಂಥ ಫೇಷಿಯಲ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ನಮ್ಮ ಫೇಷಿಯಲ್ನ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್. ಕ್ಲೆನ್ಸಿಂಗಿಗೆ ನಾನು 1 ಸ್ಪೂನ್ ಮೊಸರು ತಗೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಡಾಬರ್ ಗುಲಾಬರಿ ಬ್ರ್ಯಾಂಡ್ದು ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡಿನ ರೋಸ್ ವಾಟರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ. ನಮ್ಮ ಕ್ಲೆನ್ಸಿಂಗ್, ಕ್ಲೆನ್ಸಿಂಗ್ ಅಂದರೆ ನಮ್ಮ ಫೇಸ್ನ ನೀಟಾಗಿ ನಾವು ಕ್ಲೆನ್ಸ್ ಮಾಡೋದು. ಅದೇನೇನು ಡರ್ಟ್ ಇದ್ದರೂ, ಇಂಪ್ಯೂರಿಟೀಸ್ ಇದ್ದರೂ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ. ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ, ನಮ್ಮ ಸ್ಕಿನ್ ಫೇರ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ನಮ್ಮ ಪೋರ್ಸ್ ಒಳಗಿರೋ ಗಲೀಜ್ ಇರುತ್ತಲ್ಲ, ಇಂಪ್ಯೂರಿಟೀಸ್, ಪೊಲ್ಯೂಷನ್, ಪೊಲ್ಯೂಷನಿಂದ ಡರ್ಟ್ ಎಲ್ಲ ಸೇರಿಕೊಂಡಿರುತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡುತ್ತೆ. ರೋಸ್ ವಾಟರ್ ನಮ್ಮ ಸ್ಕಿನ್ನಲ್ಲಿರೋ ಪಿ ಹೆಚ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ, ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ, ಆಮೇಲೆ ನಮ್ಮ ಸ್ಕಿನ್ನ ಕ್ಲೀನ್ ಮಾಡುತ್ತೆ, ಕ್ಲೆನ್ಸ್ ಮಾಡುತ್ತೆ. ಇದಾದಮೇಲೆ ಫೇಸ್ನ ವಾಶ್ ಮಾಡ್ಕೋಣ. ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್. ಸ್ಕ್ರಬ್ಬಿಂಗಿಗೆ ನಾನು 1 ಸ್ಪೂನ್ ಮೊಸರು ತಗೋತಾ ಇದ್ದೀನಿ. ಇದಕ್ಕೆ ಗ್ರೀನ್ ಟೀ ಬ್ಯಾಗ್ನ, ನಾನು ಗ್ರೀನ್ ಟೀ ಪೌಡರ್ನ ಹಾಕೋತಾ ಇದ್ದೀನಿ. ಯೂಸ್ಡ್ ಗ್ರೀನ್ ಟೀ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೀವು ಯಾವ ಬ್ರ್ಯಾಂಡಿನ ಗ್ರೀನ್ ಟೀ ಬ್ಯಾಗ್ ಕೂಡ ಯೂಸ್ ಮಾಡ್ಕೋಬೋದು, ಯಾವ ಫ್ಲೇವರ್ ಆದರೂ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಕ್ಲೆನ್ಸಿಂಗ್ ಮಾಡಿದ್ದಾದಮೇಲೆ ಫೇಸ್ನ ವಾಶ್ ಮಾಡ್ಕೊಂಡ್ವಲ್ಲ, ಅದನ್ನು ವೈಪ್ ಮಾಡ್ಕೊಳ್ಳಿಲ್ಲ, ಅದೇ ರೀತಿ ವೆಟ್ ಇರಬೇಕು ಸ್ಕ್ರಬ್ಬಿಂಗ್ ಮಾಡುವಾಗ. ಇವಾಗ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಡೆಡ್ ಸ್ಕಿನ್ ಸೆಲ್ಸ್, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಎಲ್ಲ ಎಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ಲ, ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ಳಿ, ನಿಧಾನವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನಾನಿಲ್ಲಿ ವೀಡಿಯೋ ಲೆಂತಿ ಆಗುತ್ತೆ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವೀಡಿಯೋನ. ನೀವು ಸ್ಲೋ ಆಗಿ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ, ತುಂಬ ಹಾರ್ಷಾಗಿ ಸ್ಕ್ರಬ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಗ್ರೀನ್ ಟೀ ಬ್ಯಾಗ್ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಫೇಸಲ್ಲಿರೋ ಏನೇ ಇಂಪ್ಯೂರಿಟೀಸ್ನ ಇಮ್ಮಿದು ಕ್ಲೆನ್ಸಿಂಗ್ ಆದಮೇಲೂ ಕೂಡ ಅಕಸ್ಮಾತ್ ಏನಾದರೂ ಇಂಪ್ಯೂರಿಟೀಸ್ ಉಳಿದಿದ್ರೆ ನೀಟಾಗಿ ಗ್ರೀನ್ ಟೀ ಕ್ಲೀನ್ ಮಾಡುತ್ತೆ, ಎಕ್ಸಸ್ ಆಯಿಲ್ನ ರಿಮೂವ್ ಮಾಡುತ್ತೆ, ಡೆಡ್ ಸ್ಕಿನ್ ಸೆಲ್ಸ್, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಎಲ್ಲ ರಿಮೂವ್ ಮಾಡುತ್ತೆ. ಇದಾದಮೇಲೆ ನಾವು ಫೇಸ್ನ ವಾಶ್ ಮಾಡ್ಕೋಣ. ನಮ್ಮ ಥರ್ಡ್ ಸ್ಟೆಪ್ ಮಸಾಜಿಂಗ್ ಕ್ರೀಮ್. ಮಸಾಜಿಂಗ್ ಕ್ರೀಮ್ಗೆ ನಾನಿಲ್ಲಿ 1 ಸ್ಪೂನ್ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 1 ಸ್ಪೂನ್ ಜೇನುತುಪ್ಪ ಹಾಕ್ತಾ ಇದ್ದೀನಿ. ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಯಿತು, ಆಮೇಲೆ ಮೊಸರು ಗಟ್ಟಿ ಇತ್ತಲ್ಲ, ಸ್ವಲ್ಪ ನೀರು ಕೂಡ ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಈಗ ನಮ್ಮ ಸ್ಕ್ರಬ್ಬಿಂಗ್ ಆದಮೇಲೆ ಫೇಸ್ನ ವಾಶ್ ಮಾಡಿಕೊಂಡೆ, ಅದನ್ನು ಟವಲಲ್ಲಿ ವೈಪ್ ಮಾಡಿಕೊಂಡೆ. ಈಗ ಮಸಾಜಿಂಗ್ ಕ್ರೀಮ್ ಅಂದರೆ ನಾವು ರೆಡಿ ಮಾಡ್ಕೊಂಡ್ವಲ್ಲ, ಅದನ್ನು ನಾನು ಫೇಸ್ಗೆ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ಮಸಾಜ್ ಮಾಡೋ ಉದ್ದೇಶ ಏನು ಅಂದರೆ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದಕ್ಕೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗಲೆಲ್ಲ ನಮ್ಮ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ, ನಮ್ಮ ಸ್ಕಿನ್ನಿಗೆ ಗ್ಲೋ ಕೂಡ ಬರುತ್ತೆ. ನಾನು ಯಾವ ರೀತಿ ಮಾಡ್ತಾ ಇದ್ದೇನೋ ಅದೇ ರೀತಿ ಮಸಾಜ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಮಸಾಜಿಂಗ್ ಮಾಡ್ಕೊಳ್ಳೋದು ಬರುತ್ತೆ ಅಂದರೆ ಅದೇ ರೀತಿ ಮಾಡ್ಕೊಳ್ಳಿ. ಪ್ರೆಷರ್ ಪಾಯಿಂಟಲ್ಲೂ ಕೂಡ ಜಾಸ್ತಿ ಸ್ವಲ್ಪ ಪ್ರೆಸ್ ಮಾಡಿ, ಐಬ್ರೋಸ್ ಹತ್ತೆಲ್ಲ ಪ್ರೆಸ್ ಮಾಡಿ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ಕಣ್ಣು ಕೆಳಗಡೆ ಮರಿಬೇಡಿ, ಯಾಕಂದರೆ ಕಣ್ಣು ಸುತ್ತ ಕೂಡ ಬ್ಲ್ಯಾಕ್ ಎಲ್ಲ ಇರುತ್ತಲ್ಲ, ರಿಂಕಲ್ಸ್ ಇರುತ್ತೆ, ಬ್ಲ್ಯಾಕ್ ಇರುತ್ತೆ. ಸೊ ಮಸಾಜಿಂಗಿಂದ ಏನಾಗುತ್ತೆ, ರಿಂಕಲ್ಸ್, ಫೈನ್ ಲೈನ್ಸ್ ಇದೆಲ್ಲ ಕಡಿಮೆ ಆಗುತ್ತೆ, ಆಮೇಲೆ ಡಾರ್ಕ್ ಸ್ಪಾಟ್ಸ್, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಇದು ಕೂಡ ರಿಮೂವ್ ಆಗಿರುತ್ತಲ್ಲ. ಸೊ ನಮ್ಮ ಪೋರ್ಸ್ ಓಪನ್ ಆಗಿರುತ್ತೆ, ಆವಾಗ ನಾವು ಮಸಾಜ್ ಮಾಡೋದ್ರಿಂದ ನಾವು ಏನೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರು ನೀಟಾಗಿ ಪೋರ್ಸ್ ಒಳಗೆ ಅಬ್ಸರ್ವ್ ಆಗುತ್ತೆ, ಆಮೇಲೆ ನಮ್ಮ ಸ್ಕಿನ್ ಒಳಗೆ ಅಬ್ಸರ್ವ್ ಆಗುತ್ತೆ. ಸೊ ಇದ್ರ ಬೆನಿಫಿಟ್ಸ್ ಎಲ್ಲ ಇನ್ನೂ ಈಸಿಯಾಗಿ ನಮ್ಮ ಸ್ಕಿನ್ಗೆ ಪ್ರೊವೈಡ್ ಆಗುತ್ತೆ. ಈ ರೀತಿ ಮಸಾಜ್ ಮಾಡ್ಕೊಳ್ಳಿ, ಒಂದು 10 to 15 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡಿದ್ದಾದಮೇಲೆ ಫೇಸ್ನ ವಾಶ್ ಮಾಡ್ಕೋಣ. ನಮ್ಮ ಈ ಫೇಷಿಯಲ್ನ ಲಾಸ್ಟ್ ಸ್ಟೆಪ್ ಫೇಸ್ ಪ್ಯಾಕ್. ಫೇಸ್ ಪ್ಯಾಕಿಗೆ ನಾನು 1 ಸ್ಪೂನ್ ಮೊಸರನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ 1 ಸ್ಪೂನ್. ಆಮೇಲೆ ನಾನಿಲ್ಲಿ ಹರ್ಬ್ ಟಾನಿಕ್ ಬ್ರ್ಯಾಂಡ್ದು 1 ಸ್ಪೂನ್ ರೋಸ್ ಪೆಟಲ್ಸ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಅಂದರೆ ರೋಸ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡಿರೋವಂಥದ್ದು. ನೀವು ಇದು ಕಾಂಬೋ ಆಫರ್ ಇದೆ, ಇದನ್ನು ನೀವು ಒಂದ್ಸಲ ಇದು ಫುಲ್ ಕಾಂಬೋ ಆಫರ್ ತರಿಸ್ಕೊಂಡು ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ, ಎಲ್ಲ ಪ್ರತಿಯೊಂದಕ್ಕೂ, ಫೇಸ್ಗೆ, ಹೇರ್ಗೆಲ್ಲ ಹೆಲ್ಪ್ ಆಗುತ್ತೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಪ್ಲೀಸ್ ಹೋಗಿ ಅದನ್ನು ಚೆಕ್ ಮಾಡಿ ಇಷ್ಟ ಆದರೆ ತಗೊಳ್ಳಿ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಸಖತ್ತಾಗಿತ್ತು, ರೋಸ್ ಸ್ಮೆಲ್ ಬರ್ತಾ ಇತ್ತು. ಸೊ ಇದನ್ನು ಫೇಸ್ ಮೇಲೆಲ್ಲ ಅಪ್ಲೈ ಮಾಡಿ ಒಂಥರ ಫುಲ್
ಕೂಲಾಗಿ ಕೋಲ್ಡ್ ಥರ ನಂಗೆ ಫೀಲ್ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ನನಗೆ ಸೂದಿಂಗ್ ಕೊಡ್ತಾ ಇತ್ತು ಈ ಫೇಸ್ ಪ್ಯಾಕ್. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಫೇಸ್ ಮೇಲೆ ನೆಕ್ ಮೇಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನಾನು ಇಲ್ಲಿ ನೆಕ್ ಮೇಲೆ ಅಪ್ಲೈ ಮಾಡ್ತಿಲ್ಲ, ನೀವು ಫೇಸ್ ಮೇಲೆ ಅಪ್ಲೈ ಮಾಡಿ. ಇದು ಡ್ರೈ ಆಗೋವರೆಗೂ ಬಿಟ್ಬಿಡಿ. ಡ್ರೈ ಆದಮೇಲೆ ಫೇಸ್ನ ವಾಶ್ ಮಾಡ್ಕೋಣ. ನಾನೀಗ ಫೇಸ್ನ ವಾಶ್ ಮಾಡ್ಕೊಂಡಿದ್ದಾಯಿತು. ನನಗೆ ನನ್ನ ಸ್ಕಿನ್ ತುಂಬ ಸ್ಮೂತ್ ಫೀಲ್ ಆಗ್ತಿತ್ತು, ನಂಗೆ ರಿಫ್ರೆಶ್ ಫೀಲ್ ಆಗ್ತಿದೆ, ಆಮೇಲೆ ತುಂಬ ಸಾಫ್ಟಾಗಿ ಫೀಲ್ ಆಗ್ತಾ ಇದೆ. ಈ ಫೇಶಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆಮೇಲೆ ನನ್ನ ವೀಡಿಯೋನ ಜಾಸ್ತಿ ಜಾಸ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತಗೋತಾ ಇರೋ ಹೆಸರು ಭಾಗೀರಥಿ ಕೆ ಅನ್ನೋ ಐಡಿಯಿಂದ ನನಗೆ ಕಮೆಂಟ್ ಮಾಡ್ತಾ ಇರೋರು. ತುಂಬ ಥ್ಯಾಂಕ್ಸ್ ಭಾಗೀರಥಿ ಅವರೇ, ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಸದಾ ಕಾಲ ನನ್ನ ಜೊತೆ ಹೀಗೇ ಇರಲಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಎಲ್ರೂ ದೇವರು ಚೆನ್ನಾಗಿಟ್ಟಿರಲಿ. ಬಾಯ್.